ಸರ್ವರಿಗೂ ನಮಸ್ಕಾರ. ಎಂ ಡಿ ಇ ಎಸ್ನ ಈ ನಮ್ಮ ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ದಿನ 7ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ 3ನೇ ಪದ್ಯಭಾಗವಾದ ಭಾಗ್ಯದ ಬಳೆಗಾರ ಎಂಬ ಪದ್ಯಭಾಗದ ಮುಂದುವರೆದ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ನಿನ್ನಂತವರೂರ ನಾನೇನು ಬಲ್ಲೇನು, ನಿನ್ನಂತವರೂರ ನಾನೇನು ಬಲ್ಲೇನು, ಗೊತ್ತಿಲ್ಲ ಏನಾಗಿ ಗುರಿ ಇಲ್ಲ ಎಲೆ ಬಾಲೆ, ಗೊತ್ತಿಲ್ಲ ಮಕ್ಕಳೇ, ಕಳೆದ ತರಗತಿಯಲ್ಲಿ ಆಶಯದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಈ ಗೀತೆಯಲ್ಲಿ ತನ್ನ ತಾಯಿಗೆ ಬಳೆಗಳೆಂದರೆ ಇಷ್ಟ, ಅದನ್ನು ಕೊಂಡು ಹೋಗಲು ಬಳೆಗಾರನಿಗೆ ಹೇಳುವ ಹೆಣ್ಣಿನ ಮತ್ತು ಪ್ರಶ್ನೆ ಕೇಳುವ ಬಳೆಗಾರನ ಸಂಭಾಷಣೆ ಈ ಗೀತೆಯಲ್ಲಿ ಅಡಗಿದೆ ಎಂಬುದಾಗಿ ನಾವು ತಿಳ್ಕೊಂಡಿದ್ದೀವಿ. ಇದೇ ರೀತಿ ಈ ಒಂದು ಜನಪದ ಗೀತೆಯಲ್ಲಿ ಒಬ್ಬ ಮುತ್ತೈದೆಯಾಗಿರುವಂತಹ ಅಂದರೆ ಮದುವೆಯಾದ ಹೆಣ್ಣು ಮಗಳು ಬಳೆಗಾರನಿಗೆ ಹೇಳುವಂತಹ ಮಾತುಗಳನ್ನು ನಾವು ನೋಡ್ತೀವಿ. ಹಾಗೆ ಬಳೆಗಾರನು ಸಹ ಕೇಳುವ ಪ್ರಶ್ನೆಗಳ ಬಗ್ಗೆ ನಾವಿಲ್ಲಿ ಈ ಸಂಭಾಷಣೆಯನ್ನು ಕಾಣಬಹುದಾಗಿದೆ. ಭಾಗ್ಯದ ಬಳೆಗಾರ ಅಂದರೆ ಭಾಗ್ಯವನ್ನು ತರುವಂತಹ ಸೌಭಾಗ್ಯವನ್ನು ಮುತ್ತೈದೆಯ ಲಕ್ಷಣಗಳಲ್ಲಿ ಒಂದು ಅಂಶವಾದಂತಹ ಬಳೆಗಳು. ಹಾಗಾಗಿ ಬಳೆಗಳನ್ನು ಹೊತ್ತು ತರುವಂತಹ ಬಳೆಗಾರನೇ ಅಂದರೆ ಭಾಗ್ಯವನ್ನೇ ತರುವಂತಹ ಬಳೆಗಾರನೇ, ನೀನು ಹೋಗಿ ಬಾ ನನ್ನ ತವರಿಗೆ. ತವರು ಅಂದರೆ ತಾಯಿಯ ಮನೆ, ಹಾಗೆ ಹೇಳ್ತಾಳೆ ಹೆಣ್ಣು ಮಗಳು. ಆಗ ಬಳೆಗಾರನು ಹೇಳ್ತಾನೆ, ನಿನ್ನ ತವರೂರನ್ನು ನಾನೇನು ಬಲ್ಲೆನು, ನಿನ್ನ ತವರೂರು ನಿನ್ನ ತಾಯಿಯ ಮನೆ ನನಗೇನು ಗೊತ್ತು ಎಂಬುದಾಗಿ ಹೇಳ್ತಾನೆ. ಆಗ ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆ ಬಾಲೆ, ಅವನು ಮುಂದುವರೆದು ಹೇಳ್ತಾನೆ, ನನಗೆ ಗೊತ್ತು ಗುರಿ ಅಂದರೆ ಎಲ್ಲಿ ಹೋಗಬೇಕು ಯಾವ ದಾರಿ ಎಂಬುದು ನನಗೆ ಗೊತ್ತಿಲ್ಲ ಹೆಣ್ಣು ಮಗಳೇ. ಬಾಲೆ ಅಂದರೆ ಹೆಣ್ಣು. ತೋರಿಸು ಬಾರೆ ತವರೂರ, ತೋರಿಸು ಬಾರವ್ವ ನಿನ್ನ ತಾಯಿಯ ಮನೆಯನ್ನು ಎಂಬುದಾಗಿ ಬಳೆಗಾರನು ಹೇಳುತ್ತಿದ್ದಾನೆ. ಬಾಳೆ ಬಾಲಕ್ಕೆ ಬೀಡು ಸೀಬೆ ಎಡಕ್ಕೆ ಬೀಡು, ಬಾಳೆ ಬಾಲಕ್ಕೆ ಬೀಡು ಸೀಬೆ ಎಡಕ್ಕೆ ಬೀಡು, ನಟ ನಡುವೇರಿ ನೀ ಹೋಗು ಬಳೆಗಾರ, ನಟ ನಡುವೇರಿ ನೀ ಹೋಗು ಬಳೆಗಾರ, ಅಲ್ಲಿ ಹುದೇ ನನ್ನ ತವರೂರು, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಮಕ್ಕಳೇ, ಎರಡನೇ ಪ್ಯಾರದಲ್ಲಿ ನಾವು ನೋಡ್ತಾ ಇದ್ದೀವಿ, ಈಗ ಮುತ್ತೈದೆ ಅಂದರೆ ಮದುವೆಯಾಗಿರುವಂತಹ ಹೆಣ್ಣು ಮಗಳು ಬಳೆಗಾರನಿಗೆ ತನ್ನ ತಾಯಿಯ ಮನೆಯ ದಾರಿಯನ್ನು ಗುರುತುಗಳೊಂದಿಗೆ ಹೇಳುತ್ತಿರುವಂತಹ ಮಾತುಗಳನ್ನು ನಾವು ನೋಡ್ತಾ ಇದ್ದೀವಿ. ಈಕೆ ಹೇಳ್ತಾ ಇದ್ದಾಳೆ, ಬಾಳೆ ಬಲಕ್ಕೆ ಬಿಡೋ ಅಂದರೆ ಬಾಳೆಯ ಗಿಡವನ್ನು ನೀನು ಬಲಕ್ಕೆ ಬಿಡೋ ಅಂದರೆ ನಿನ್ನ ದಾರಿಯಲ್ಲಿ ಹೋಗುವಾಗ ನಿನ್ನ ಬಲಭಾಗಕ್ಕೆ ಬಾಳೆ ಗಿಡವು ಸಿಗುತ್ತದೆ, ಹಾಗೆ ನೀನು ಹೋಗುವ ದಾರಿಯ ಎಡಭಾಗದಲ್ಲಿ ಸೀಬೆ ಮರಗಳಿವೆ, ಅದರ ಮಧ್ಯಭಾಗದಲ್ಲಿ ನೀ ಹೋಗೋ ಬಳೆಗಾರ ಅಂದರೆ ನಟ್ಟ ನಡುವೆಯಲ್ಲಿ ಮಧ್ಯಭಾಗದಲ್ಲಿ ನೀ ಹೋಗು ಬಳೆಗಾರ ಎಂಬುದಾಗಿ ಹೇಳ್ತಾ ಇದ್ದಾಳೆ. ಅಲ್ಲಿ ಹುದೇ ನನ್ನ ತವರೂರು, ಈಗ ಗುರುತನ್ನು ಹೇಳಿ ಹೇಳ್ತಾ ಇದ್ದಾಳೆ, ಅಲ್ಲಿರುವುದೇ ನನ್ನ ತವರೂರು ತಾಯಿಯ ಊರು ಎಂಬುದಾಗಿ ಹೇಳ್ತಾಳೆ. ಆಗ ಬಳೆಗಾರ ಕೇಳ್ತಾನೆ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ, ಅವನಿಗೆ ಆ ಒಂದು ಗುರುತುಗಳು ಇನ್ನೂ ಗೊತ್ತಾಗಲಿಲ್ಲ. ಹಾಗಾಗಿ ಮದುವೆಯಾಗಿರುವ ಹೆಣ್ಣು ಮಗಳೇ, ನಿನ್ನ ತವರೂರನ್ನು ತಾಯಿಯ ಊರನ್ನು ತೋರು ಬಾ ಎಂಬುದಾಗಿ ಕೇಳ್ತಾ ಇದ್ದಾನೆ. ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ, ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ, ನವಿಲು ಸಾರಂಗ ನಲಿತಾವೆ ಬಳೆಗಾರ,
ನವಿಲು ಸಾರಂಗ ನಲಿತಾವೆ ಬಳೆಗಾರ ಆದೆ ಕಾಣೋ ನನ್ನ ತವರೂರು ಮುತ್ತೈದೆಯಲೆ ಹೆಣ್ಣೆ ತೋರು ಬಾರೆ ತವರೂರ ಮುತ್ತೈದೆಯಲೆ ಹೆಣ್ಣೆ ತೋರು ಬಾರೆ ತವರೂರ ಮಕ್ಕಳೇ ಮೂರನೇ ಪ್ಯಾರದಲ್ಲಿ ಮತ್ತೆ ಮುತ್ತೈದೆ ಹೆಣ್ಣು ಮಗಳು ಮತ್ತೆ ಹೇಳ್ತಾ ಇದ್ದಾಳೆ ಅಂದರೆ ಗುರುತುಗಳನ್ನು ಹೇಳ್ತಾ ಇದ್ದಾಳೆ ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ ನೀನು ಮಧ್ಯಭಾಗದಲ್ಲಿ ಹೋಗುವಂತಹ ದಾರಿಯಲ್ಲಿ ಆಲೆ ಅಂದರೆ ಆಲ ಮನೆ ಅಂದರೆ ಬೆಲ್ಲವನ್ನು ತಯಾರಿಸುವಂತಹ ಒಂದು ಸ್ಥಳ ಆಲೆ ಮನೆ ಅಲ್ಲಿ ಅಂದರೆ ಅಲ್ಲಿ ಕೆಲಸ ನಡೆಯುತ್ತಿರುತ್ತದೆ ಹಾಗೆ ಗಾಣ ತಿರುಗುತ್ತಾವೆ ಗಾಣ ಅಂದರೆ ಆ ಒಂದು ಕಬ್ಬಿನ ಒಂದು ಯಂತ್ರ ಅಲ್ಲಿ ಕೆಲಸ ನಡೆಯುತ್ತಾ ಇರುತ್ತದೆ ಕಬ್ಬಿನ ರಸ ತೆಗೆಯುವ ಯಂತ್ರ ಅದನ್ನು ಗಾಣ ಎಂಬುದಾಗಿ ಕರೆಯುತ್ತೇವೆ ಅಲ್ಲಿ ಕೆಲಸ ನಡೆಯುತ್ತಿರುತ್ತದೆ ಅಷ್ಟೇ ಅಲ್ಲದೆ ನವಿಲು ಸಾರಂಗ ನಲಿತಾವೆ ಬಳೆಗಾರ ಈ ನವಿಲು ಹಾಗೆ ಸಾರಂಗ ಅಂದರೆ ಮೈ ಮೇಲೆ ಚುಕ್ಕೆಗಳಿರುವಂತಹ ಜಿಂಕೆ ಈ ಒಂದು ಪ್ರಾಣಿಗಳು ಯಾವುದೇ ಭಯಭೀತಿ ಇಲ್ಲದೆ ಅಲ್ಲಿ ಆಟ ಆಡುತ್ತಾ ನಲಿಯುತ್ತಾ ಇರುತ್ತವೆ ಬಳೆಗಾರ ಅದೇ ಕಾಣೋ ನನ್ನ ತವರೂರು ಅಂತ ಹೇಳ್ತಾ ಇದ್ದಾಳೆ ಅಂದರೆ ಆ ಪ್ರಾಣಿಗಳಿಗೆ ಯಾವುದೇ ರೀತಿಯಾದಂತಹ ಭಯಭೀತಿ ಇಲ್ಲದೆ ಇರುವಂತಹ ಊರು ಅದು ನನ್ನ ತಾಯಿಯ ಊರು ಹಾಗಾಗಿ ಅದೇ ನನ್ನ ಊರು ಎಂಬುದಾಗಿ ಅವಳು ಹೇಳ್ತಾ ಇದ್ದಾಳೆ ಆಗ ಬಳೆಗಾರನಿಗೆ ಇನ್ನೂ ಗೊತ್ತಾಗಲಿಲ್ಲ ಆ ಸಮಯದಲ್ಲಿ ಅವನು ಹೇಳ್ತಾನೆ ಮುತ್ತೈದೆಯಲೆ ಹೆಣ್ಣೆ ತೋರುಬಾರೆ ತವರೂರ ಎಂಬುದಾಗಿ ಮದುವೆಯಾದ ಹೆಣ್ಣು ಮಗಳಿಗೆ ಬಳೆಗಾರನು ಈ ರೀತಿಯಾಗಿ ಹೇಳುತ್ತಿದ್ದಾನೆ ಮಕ್ಕಳೇ ಈಗ ನಾವು ಈ ಪದ್ಯದ ಮೂರು ಪ್ಯಾರಾಗ್ರಾಫನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಮುಂದಿನ ತರಗತಿಯಲ್ಲಿ ಇನ್ನುಳಿದ ಮೂರು ಪ್ಯಾರಾಗ್ರಾಫಲ್ಲಿ ಮುತ್ತೈದೆಯಾಗಿರುವಂತಹ ಹೆಣ್ಣು ಮಗಳು ತನ್ನ ತವರು ಮನೆಗೆ ದಾರಿಯನ್ನು ಹೇಗೆ ಗುರುತುಗಳ ಮುಖಾಂತರ ತಿಳಿಸುತ್ತಾಳೆ ಎಂಬುದನ್ನು ತಿಳಿದುಕೊಳ್ಳೋಣ ನಿಮ್ಮೆಲ್ಲರಿಗೂ ಧನ್ಯವಾದಗಳು